ನಾಳೆಯಿಂದಲೇ ಬೆಳಗಾವಿ ಜಿಲ್ಲಾದ್ಯಂತ 1 ರಿಂದ 9ನೇ ತರಗತಿಯ ಶಾಲೆ ಬಂದ್ ಮಾಡಿ ಡಿಸಿಎಂಜಿ ಹಿರೇಮಠ ಆದೇಶ ಹೊರಡಿಸಿದರು. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಪ್ರಕರಣಗಳು ಹೆಚ್ಚಳ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಲ್ಲಿ 1ರಿಂದ 9ರವರೆಗಿನ ಶಾಲೆಯನ್ನು ಬಂದ್ ಮಾಡಲಾಗಿದೆ. ಕೊರೋನಾ ಹರಡುವಿಕೆ ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ 1ನೇ ತರಗತಿಯಿಂದ 9ನೇ ತರಗತಿಯವರೆಗೆ 11ನೇ ತಾರೀಕಿನಿಂದ ಅಂದರೆ ನಾಳೆಯಿಂದ 18ನೇ ತಾರೀಕಿನವರೆಗೆ ಎಲ್ಲ ಸ್ಕೂಲುಗಳನ್ನು ತೆರೆಯಬಾರದೆಂದು ಇವತ್ತು ನಾನು ಆದೇಶ ಮಾಡಿದ್ದೇನೆ. ಕೊರೋನಾ ಮುಂಜಾಗ್ರತೆ ಕೋವಿಡ್ ಹರಡಬಾರದು ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ದೀವಿ. ಸರ್ಕಾರ ಈ ಸಭೆಯನ್ನು ಕೂಡ ನಾನು ಮಾಡಿದ್ದೇನೆ. ನಾನು ಡಿ ಎಚ್ ಒ ಮತ್ತು ಡಿ ಎಸ್ ಒ ಮತ್ತು ಡಿ ಡಿ ಪಿ ಐ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನು ಇದಕ್ಕೆ ಒಂದು ಸಭೆಯನ್ನು ಮಾಡಿದ್ದೇನೆ. ಎಲ್ಲರ ಒಂದು ಒಪಿನಿಯನ್ನನ್ನು ತೆಗೆದುಕೊಂಡು ಈ ರೀತಿ ಮಾಡೋದರಿಂದ ಕೊರೋನಾ ಹರಡುವಿಕೆಯನ್ನು ತಡೆ ಹಿಡಿಬೋದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಾಯಿತು. ಸೊ 7 ದಿವಸದ ಮಟ್ಟಿಗೆ ಅಂದರೆ 11ರಿಂದ 18ನೇ ತಾರೀಕಿನವರೆಗೆ ಇದನ್ನು ಮಾಡಿದರೆ ಸಾಕಷ್ಟು ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರ ಬಂತು. ಅದಕ್ಕೋಸ್ಕರ 1ನೇ ತರಗತಿಯಿಂದ 9ನೇ ತರಗತಿಯವರೆಗೆ 11ನೇ ತಾರೀಕಿನಿಂದ ಹಿಡಿದು 18ನೇ ತಾರೀಕಿನವರೆಗೆ ಶಾಲೆಯನ್ನು ತೆರೆಯದಂತೆ ನಿರ್ದೇಶನ ಮಾಡಲಾಗಿದೆ. ಇದು ವಸತಿ ಶಾಲೆಗಳನ್ನು ಒಳಗೊಂಡು ಕೂಡ. ಇದು ಮಕ್ಕಳಿಗೆ ಈ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಿರುವುದಿಲ್ಲ. ಅದಕ್ಕೋಸ್ಕರ ಸುರಕ್ಷಿತ ಕ್ರಮವನ್ನು ಇದನ್ನು ತೆಗೆದುಕೊಂಡು ಎಲ್ಲ ಮಾಧ್ಯಮದ ಅಂದರೆ ಇಂಗ್ಲೀಷು, ಹಿಂದಿ, ಕನ್ನಡ ಎಲ್ಲ ಮಾಧ್ಯಮದ 1ನೇ ತರಗತಿಯಿಂದ ಹಿಡಿದು 9ನೇ ತರಗತಿವರೆಗೆ ಈಗ ಕೆಲವೊಂದಿಷ್ಟು ಇದರಲ್ಲಿ ಎಕ್ಸಾಮ್ಸ್ಗಳನ್ನು ಪ್ರಿಪರೇಟರಿ ಅಥವಾ ಟೆಸ್ಟ್ಗಳು ಎಕ್ಸಾಮ್ ಈ ರೀತಿ ಕಂಡಕ್ಟ್ ಮಾಡ್ತಾ ಇದ್ರು. ಏನು ಮುಂದೆ ಮಾಡ್ಬೋದು, ಅದೇನು ಯಾವುದಕ್ಕೂ ಎಕ್ಸ್ಕ್ಲೂಸ್ ಇಲ್ಲ ಇಲ್ಲ ಇಲ್ಲ. ಇದು 1ನೇ ತರಗತಿಯಿಂದ 9ನೇ ತರಗತಿ ಅಂದರೆ ಇದೇನು ಬೋರ್ಡ್ ಎಕ್ಸಾಮ್ ಬರೋದು 10ನೇ ತರಗತಿಗೆ ಮತ್ತು 12ನೇ ತರಗತಿಗೆ, ಅದು ಭಾಳ ಇಂಪಾರ್ಟೆಂಟು. ಸೊ ಅದನ್ನು ನಾವು ಇದರಲ್ಲಿ ಪರಿಗಣಿಸಿಲ್ಲ. ಹತ್ತು ಹನ್ನೊಂದು ಹನ್ನೆರಡು ಆ್ಯಸ್ ಯೂಶುವಲ್ ಇರ್ತವೆ. ಉಳಿದ ತರಗತಿಗಳಿಗೆ ಮಾತ್ರ ಪೋಷಕರಿಗೆ ಭಾಳಷ್ಟು ಜಾಗರೂಕತೆಯಿಂದ ಇರಬೇಕು. ಮಕ್ಕಳಿಗೆ ತಕ್ಷಣ ಅವರಿಗೆ ಟೆಸ್ಟ್ ಮಾಡಿಸ್ಬೇಕು. ಯಾರಿಗೆ ಸಿಂಪ್ಟಮ್ಸ್ ಬರ್ತಾವೆ ಅವ್ರ ತಕ್ಷಣ ಅವ್ರನ್ನ ಟೆಸ್ಟ್ ಮಾಡಿಸ್ಬೇಕು ಮತ್ತು ಅವರಿಗೆ ತುರ್ತು ಚಿಕಿತ್ಸೆಗಳನ್ನು ನಾವು ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಅವರು ಎಲ್ಲ ರೀತಿಯಿಂದ ನಾವು ಅವ್ರಿಗೆ ಸಹಾಯವನ್ನು ಮಾಡ್ತೀವಿ. ಯಾರೂ ಪ್ಯಾನಿಕ್ ಆಗಬೇಡಿ. ಯಾರೂ ಪೋಷಕರು ಪಾಲಕರು ಯಾರೂ ಇದಕ್ಕೆ ಪ್ಯಾನಿಕ್ ಆಗಬಾರ್ದು. ಮಕ್ಕಳ ಸುರಕ್ಷತೆಗೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ. ಮತ್ತು ಅಷ್ಟೊಂದು 1ನೇ ತರಗತಿಯಿಂದ 9ನೇ ತರಗತಿ 8 ದಿವಸ ಮಾತ್ರ, 11ರಿಂದ ಹಿಡಿದು 18 ತಾರೀಕುವರೆಗೆ. ಕಳೆದ 2 ದಿನಗಳ ಹಿಂದೆ ಚನ್ನಮ್ಮ ಕಿತ್ತೂರು ವಸತಿ ಸೈನಿಕ ಶಾಲೆಯಲ್ಲಿ 12 ವಿದ್ಯಾರ್ಥಿನಿಯರಿಗೆ ಇವತ್ತು ಮತ್ತೆ 68 ವಿದ್ಯಾರ್ಥಿನಿಯರು ಸೇರಿ 10 ಜನ ಸಿಬ್ಬಂದಿ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ಸೋಂಕಿತ ವಿದ್ಯಾರ್ಥಿನಿಯರಿಗೆ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ರಾಜ್ಯ ರೆಮಾಡ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.